ನಮಸ್ಕಾರ. ಅಸ್ಸಲಾಮು ಅಲೈಕುಮ್ ರಹಮತುಲ್ಲಾಹಿ ಬರಕಾತುಹು. ಏನು ಈ ತಿಂಗಳು 10 ಮತ್ತು 11ನೇ ತಾರೀಕು ಹಜರತ್ ಅಮನ್ ಶಾ ಮತ್ತು ದಿವಾನ್ ಶಾ ಅವರ ಹಜರತ್ ಜಮನ್ ಶಾ ದಿವಾನ್ ಶಾ ಮಹಲ್ ರವರ ಏನು ಗಂಧಗ ಉರುಸ್ ಕವಾಲಿ ಕಾರ್ಯಕ್ರಮ ಸುಮಾರು 2014ರಿಂದ ನಮ್ಮ ನಾಯಕರಾದಂಥ ಕೊತ್ತೂರು ಜಿ ಮಂಜಣ್ಣ ಅವರು ಅವರ ಕಡೆಯಿಂದ ಆರ್ಥಿಕವಾಗಿ ಸಹಾಯ ಮಾಡಿ ಧಾರ್ಮಿಕ ಕಾರ್ಯಕ್ರಮ ನೆರವೇರಿಸ್ತಾ ಇದ್ದಾರೆ. ಅದೇ ರೀತಿ ಈ ವರ್ಷ ಕೂಡ ನಮ್ಮ ಎಲ್ಲ ಕಮಿಟಿ ಸದಸ್ಯರು ಮಂಜಣ್ಣ ಭೇಟಿಯಾಗಿ ಈ ವರ್ಷ ಕೂಡ ಇಂಥ ಡೇಟ್ನಲ್ಲಿ ಕಾರ್ಯಕ್ರಮ ಇದೆ ಅಂತ ಹೇಳಿದಾಗ ಅವರು ಖಂಡಿತ ನಾನು ಮಾಡ್ತೀನಿ ಅಂತ ಇವತ್ತು ನಮ್ಮ ನಾಯಕರಾದಂಥ ಸುಹಾಸಣ್ಣ ಅವರ ಮುಖಾಂತರ ಇವತ್ತು ಹಣವನ್ನು ಕಳಿಸ್ಕೊಟ್ಟಿದ್ದಾರೆ. ಅವ್ರಿಗೆ ನಮ್ಮೆಲ್ಲ ನಗರಸಭಾ ಸದಸ್ಯರ ಪರವಾಗಿ ಹಾಗೂ ಎಲ್ಲ ದರ್ಗಾ ಸಮಿತಿ ಪರವಾಗಿ ನಾನು ಮುಜಾವರ್ಗಳ ಪರವಾಗಿ ಈ ಏರಿಯಾನ ಜನತೆ ಪರವಾಗಿ ನಾನು ಮಂಜಣ್ಣರವ್ರಿಗೆ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಅದೇ ರೀತಿ ಮಂಜಣ್ಣರವರು ಈ ಬರೋ ಹೋಗುವಾಗ ತಾವು ನೋಡ್ಬೋದು ಅದಕ್ಕೆ ಕಾಂಪೌಂಡ್ ಇರಲಿಲ್ಲ, ಕಾಂಪೌಂಡ್ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ಕಾಂಪೌಂಡ್ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ, ಅದನ್ನು ಆರ್ಚ್ ಮಾಡಿಕೊಟ್ಟಿದ್ದಾರೆ, ಶೆಡ್ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ 4 ವಾಣಿಜ್ಯ ಕಮರ್ಷಿಯಲ್ ಪರ್ಪಸ್ಗೆ ಇನ್ಕಮ್ ಆಗಲಿ ದರ್ಗಾಗಿ ಅಂತ ಒಂದು 4 ಅಂಗಡಿಗಳು ಮಾಡಿಕೊಟ್ಟಿದ್ದಾರೆ. ಅದೆಲ್ಲ ಕೊಡುಗೆ ನಮ್ಮ ಮಂಜಣ್ಣ ಅವ್ರ ಕೊಡುಗೆ ಅಂತ ಈ ಸಂದರ್ಭದಲ್ಲಿ ಅವ್ರಿಗೆ ಹೇಳ್ತಾ ಅವ್ರಿಗೆ ಮತ್ತೊಮ್ಮೆ ಅವ್ರಿಗೆ ಧನ್ಯವಾದ ತಿಳಿಸ್ತಾ ಈ ಹಣವನ್ನು ನಮ್ಮ ಮುತ್ತುವಳ್ಳಿ ನಜೀರ್ ಅಹಮದ್ ರವರ ಕೈಗೆ ಹಸ್ತಾಂತರ ಮಾಡಿ ಈ ಕಾರ್ಯಕ್ರಮ ಅದ್ಧೂರಿಯಾಗಿ ನೆರವೇರಿಸ್ಕೊಡ್ಬೇಕಂತ ನಾವು ಮನವಿ ಮಾಡ್ತಾ ಅದೇ ರೀತಿ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ನಾವು ಶುಭ ಹಾರೈಸ್ತಾ ಇದ್ದೀವಿ. ನೀರು ಇಟ್ಲ ರಾಂಡ ಬಾಬಣ್ಣ ಇಟ್ಲ ರಾ ಮುಂದಕ್ರ ₹2 ಲಕ್ಷ ಹಣವನ್ನು ನಮ್ಮ ಮುತ್ತುವಲ್ಲಿ ಸಾಹೇಬರಿಗೆ ಹಸ್ತಾಂತರ ಮಾಡಿದ್ದೀವಿ. ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಎಲ್ಲ ಮುಜಾವರ್ಗಳು ಮತ್ತು ಸಮಿತಿ ಸದಸ್ಯರು ಎಲ್ಲ ಏರಿಯಾ ಅವರು ಸೇರಿ ಮತ್ತು ಯಾವುದು ಆಬೇಕಂದರ ದರ್ಹಾಯ ನಾವು ಅದು ಮತ್ತು ಒಳಗಡೆ ನಮ್ಮ ಇವ್ರದ್ದು ಅಹಮದ್ ಶಾ ಮಕಾನ್ಗೆ 50,000 ರೂಗಳನ್ನು ಇವತ್ತೇ ಕಳಿಸ್ಕೊಟ್ಟಿದ್ದಾರೆ. ಅದನ್ನು ಕೂಡ ಏನು ಕಾರ್ಯಕ್ರಮ ಧಾರ್ಮಿಕ ಕಾರ್ಯಕ್ರಮ ಇದೆ ಅದು ಕೂಡ ಯಶಸ್ವಿಯಾಗಿ ಆಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತಾ ಮತ್ತೊಮ್ಮೆ ನಮ್ಮ ನಾಯಕರಾದಂಥ ಮಂಜಣ್ಣರವರು ಈ ತಾಲೂಕಿನಲ್ಲಿ ಏನು ನಮ್ಮ ಬಾಬಾ ಹೈದರ್ ಅಲಿ ದರ್ಗಾ ಇದೆ, ಫಕೀರ್ ಶಾ ಅಲಿ ದರ್ಗಾ ಇದೆ, ಅದೇ ರೀತಿ ಎಲ್ಲ ದರ್ಗಾಗಳಿಗೆ ಏನಾಗುತ್ತೆ ಅವ್ರ ಕೈಯಲ್ಲಿ ಸಹಾಯ ಮಾಡ್ಕೊಂಡು ಬರ್ತಾಯಿದ್ದಾರೆ, ಮುಂದಕ್ಕೂ ಮಾಡ್ತಾರೆ. ಎಲ್ಲ ಧಾರ್ಮಿಕ ಭೇದಭಾವ ಇಲ್ಲದೆ ಎಲ್ಲ ದೇವಸ್ಥಾನಗಳಿಗೂ ದರ್ಗಾಗಳಿಗೂ ಚರ್ಚ್ಗಳಿಗೂ ಪ್ರತಿಯೊಂದಕ್ಕೂ ಅವ್ರು ಸಹಾಯ ಮಾಡ್ತಾಯಿದ್ದಾರೆ. ದೇವರು ಅವ್ರಿಗೆ ದೀರ್ಘ ಆಯುಷು ಇನ್ನು ಐಶ್ವರ್ಯ ಕೊಟ್ಟು ಆರೋಗ್ಯ ಕೊಟ್ಟು ಇನ್ನು ಅವರು ಅಧಿಕಾರ ದೇವರು ಎಲ್ಲ ದೇವರುಗಳಿಗೂ ಅವ್ರು ಮಾಡ್ತಾಯಿದ್ದಾರೆ. ಎಲ್ಲ ದೇವರುಗಳು ಸೇರಿಬಿಟ್ಟು ಅವ್ರಿಗೆ ಒಳ್ಳೆಯ ಅಧಿಕಾರ ಕೊಡಬೇಕಂತ ಈ ಸಂದರ್ಭದಲ್ಲಿ ಆ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಈ ಕಾರ್ಯಕ್ರಮಗಳು ಯಶಸ್ವಿಯಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ. ಜೈ ಹಿಂದ್ ಜೈ ಕರ್ನಾಟಕ.